ಆಂಧ್ರಪ್ರದೇಶ ಮಧ್ಯಪ್ರದೇಶ ಗುಜರಾತ್ ಆಯಿತು ಇದೀಗ ದೆಹಲಿ ಸರದಿ ದೆಹಲಿಯಲ್ಲೂ ಬುಲ್ಡೋಸರ್ ಸದ್ದು ಮಾಡಿರೋದು ನೋಡಿ ಯಾರು ಆರೋಪಿಗಳಿದ್ದಾರೆ ಅವರ ಆಸ್ತಿಯನ್ನು ಈ ರೀತಿಯಾಗಿ ಧ್ವಂಸ ಮಾಡಿರೋದು ಇದನ್ನ ನಮ್ಮ ಸರ್ಕಾರ ಕೂಡ ಹೇಳಿತ್ತು ಆದರೆ ಯಾವುದೇ ಆಕ್ಷನ್ ಆಗಿರಲಿಲ್ಲ ಆದರೆ ದೆಹಲಿಯಲ್ಲಿ ಏಕಾಏಕಿ ಈ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಆರೋಪಿಗಳಿಂದ ವಶವಾದಂತ ಆಸ್ತಿಯನ್ನು ಈ ರೀತಿಯಾಗಿ ಧ್ವಂಸ ಮಾಡಲಾಗ್ತಾ ಇದೆ ಈ ಮೂಲಕ ಆರೋಪಿಗಳಿಗೆ ತಕ್ಕ ಪಾಠವನ್ನು ಕಲಿಸೋದು ನಾವು ಕೂಡ ಇದನ್ನೇ ಬಯಸ್ತಾ ಇದ್ದೀವಿ ಮೈ ಜುಮ್ ಅನ್ನಿಸುವಂತದ್ದಿರಬೇಕು ನೆಲೆನೇ ಸಿಗಬಾರದು ಇಂತಹ ಗಲಾಟೆಗಳು ಮಾಡೋರು ದೊಂಬಿ ಎಳೆಸೋರು ಅದಕ್ಕಂತಲೇ ಹುಟ್ಟಿರೋರಿಗೆ ಇರೋದಕ್ಕೊಂದು ನೆಲೆ ಕೂಡ ಇರಬಾರದು ಅಂತಹ ಶಿಕ್ಷೆಗಳು ಆಗಬೇಕು ಅಂತ ಅಲ್ಲಿ ದೆಹಲಿ ಸರ್ಕಾರ ಇದಕ್ಕೆ ಸಾಕ್ಷಿ ಆಗ್ತಾ ಇದೆ ದೆಹಲಿಯಲ್ಲಿ ಆಗಿರುವಂಥದ್ದು ಹನುಮ ಜಯಂತಿಯ ದಿನ ನಿಮ್ಗಳಿಗೆ ನೆನಪಿರಬಹುದು ಯಾವ ರೀತಿಯಾದಂತಹ ಗಲಾಟೆ ಆಯಿತು ದೊಂಬಿ ಏಳಿತು ಅಂತ ಅದರ ರಿಸಲ್ಟ್ ಅನ್ನ ಈಗ ನೋಡ್ತಾ ಇದ್ದೀರಾ ನೀವು ರಾಷ್ಟ್ರ ರಾಜಧಾನಿಯಲ್ಲಿ ಬುಲ್ಡೋಸರ್ ಸದ್ದು ಮಾಡ್ತಾ ಇದೆ ಹೇಗೆ ಯಾವ ರೀತಿಯಾಗಿ ಆಸ್ತಿಗಳನ್ನ ನಾಶ ಮಾಡಲಾಗ್ತಾ ಇದೆ ಅನ್ನೋದಾಗಿ ನೋಡಿ ಅವರ ಅಂಗಡಿ ಮನೆ ಎಲ್ಲವನ್ನ ಕೂಡ ಧ್ವಂಸ ಮಾಡ್ತಾ ಇದ್ದಾರೆ ಇಂಥವುಗಳು ಬರಬೇಕು ಇಂಥ ಶಿಕ್ಷೆಗಳು ಇರಬೇಕು ನಾವು ತಪ್ಪು ಮಾಡಿದ್ರೆ ನಾಳೆ ನಮಗೆ ಬದುಕೋದಕ್ಕೊಂದು ಇಂಚು ಅಂಶ ಕೂಡ ಇರೋದಿಲ್ಲ ಈ ಭೂಮಿ ಮೇಲೆ ಅನ್ನೋದು ಅವ್ರುಗಳಿಗೆ ಅರ್ಥ ಆಗಬೇಕು ಅದು ಯಾವ ಆರೋಪಿಗಳಾದರೂ ಅಷ್ಟೇ ಅವ್ರುಗಳ ಆಸ್ತಿಯನ್ನು ಧ್ವಂಸ ಮಾಡ್ತಾ ಇದ್ದಾರೆ ಗಲಭೆಕೋರರು ದೆಹಲಿಯಲ್ಲಿ ಇದ್ದಂಥ ಗಲಭೆಕೋರರ ಆಸ್ತಿ ಧ್ವಂಸ ಆಗ್ತಾ ಇದೆ ಬುಲ್ಡೋಸರ್ ಸದ್ದು ಜೋರಾಗಿ ಇದೆ ಈ ಬಗ್ಗೆ ಡೀಟೇಲ್ಸ್ ಅನ್ನು ಪಡೆದುಕೊಳ್ತಾ ಹೋಗೋಣ ಶಬೀರ್ ಶಬೀರ್ ನಿಜಕ್ಕೂ ಈ ರೀತಿಯ ಆಕ್ಷನ್ಗಳು ಇರಬೇಕು ಅನಿಸುತ್ತೆ ಈಗ ನಮ್ಮ ರಾಜ್ಯದಲ್ಲಿ ಆಗಿರುವಂತಹ ಘಟನೆಗಳನ್ನು ನೆನಪು ಮಾಡಿಕೊಂಡಾಗ ಮೈ ಜುಮ್ಮ ಅನ್ನಿಸುವಂತಹ ಶಿಕ್ಷೆಗಳೇ ಅಲ್ವಾ ಇವುಗಳೆಲ್ಲವೂ ಚೈತ್ರ ಖಂಡಿತವಾಗ್ಲೂ ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ಸದ್ದು ಬಹಳ ಜೋರಾಗಿ ಕೇಳಬಂದಿತ್ತು ಮತ್ತೆ ಈ ಮಾಡೆಲ್ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಮಾದರಿಯಾಗಿತ್ತು ಗುಜರಾತ್ ನ ಮಾದರಿಯನ್ನೇ ಈ ಹಿಂದೆ ಮಧ್ಯಪ್ರದೇಶ ಸರ್ಕಾರ ಮತ್ತೆ ಗುಜರಾತ್ ಸರ್ಕಾರಗಳು ಕೂಡ ಪಾಲನೆ ಮಾಡಿದ್ವು ಈಗ ದೆಹಲಿಯ ಸರದಿ ಅಂತ ಹೇಳ್ಬೋದು ಯಾಕಂದ್ರೆ ಕಳೆದ ಶನಿವಾರ ಹನುಮಾನ್ ಜಯಂತಿ ದಿನ ಒಂದು ಶೋಭಾಯಾತ್ರೆ ನಡೀತಾ ಇತ್ತು ದೆಹಲಿಯ ಹೊರಭಾಗದಲ್ಲಿ ಇರುವಂತಹ ಜಾಂಗೀರ್ಪುರಿ ಅನ್ನುವಂತಹ ಪ್ರದೇಶದಲ್ಲಿ ಈ ಪ್ರದೇಶದಲ್ಲಿ ಕಲ್ಲು ತೂರಾಟ ಆಗಿತ್ತು ಮತ್ತೆ ಇದು ಕೋಮು ಘರ್ಷಣೆಗೆ ಕೂಡ ಸಾಕ್ಷಿಯಾಗಿತ್ತು ಈ ಸಂದರ್ಭದಲ್ಲಿ ಭದ್ರತೆಗೆ ಇದ್ದಂತ ಪೊಲೀಸರ ಮೇಲೆ ಕೂಡ ಕೆಲವೊಂದಿಷ್ಟು ದಾಳಿಗಳಾಗಿದ್ವು ಹೀಗಾಗಿ ಒಂದು ಕಠಿಣ ಎಚ್ಚರಿಕೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ದೆಹಲಿಯ ಮುನ್ಸಿಪಲ್ ಕಾರ್ಪೊರೇಷನ್ ಒಂದು ದಿಟ್ಟ ನಿರ್ಧಾರವನ್ನು ಈಗ ತೆಗೆದುಕೊಂಡಿದೆ ಅದೇನು ಅಂದ್ರೆ ಈ ಪ್ರಕರಣಗಳಲ್ಲಿ ಯಾರೆಲ್ಲ ಬಂಧಿತರಾಗಿದ್ದಾರೆ ಆರೋಪಿಗಳು ಅವರು ಅತಿಕ್ರಮವಾಗಿ ಏನು ವಶಪಡಿಸಿಕೊಂಡಿರುವಂತಹ ಭೂ ಪ್ರದೇಶಗಳೇನಿದೆ ಅವುಗಳನ್ನ ಈಗ ತೆರವುಗೊಳಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಅಂದ್ರೆ ಈಗ ಕೆಲವೊಂದಿಷ್ಟು ಅಂಗಡಿ ಮುಂಗಟ್ಟುಗಳನ್ನ ಮಾಡ್ಕೊಂಡಿದ್ದಾರೆ ಕೆಲವರು ಭೂ ಒತ್ತು ಅಂದ್ರೆ ಸರ್ಕಾರದ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಮನೆಗಳನ್ನ ಕಟ್ಕೊಂಡಿದ್ದಾರೆ ಈ ರೀತಿಯಾದಂತಹ ಪ್ರದೇಶಗಳನ್ನ ತೆರವು ಮಾಡೋ ಮೂಲಕ ಆ ಎಲ್ಲ ಆರೋಪಿಗಳಿಗೆ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಈ ತೆರವು ಕಾರ್ಯಾಚರಣೆ ಆದ ಮೇಲೆ ಆ ಬುಲ್ಡೋಜರ್ ನ ಮೂಲಕ ಆಸ್ತಿಯನ್ನ ನಾಶ ಮಾಡುವಂತ ಸಾಧ್ಯತೆಗಳು ಇದೆ ಅನ್ನುವಂತ ಮಾಹಿತಿಗಳನ್ನ ಕೂಡ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಹೀಗಾಗಿ ಜಹಾಂಗೀರ್ಪುರಿ ಪ್ರದೇಶದಲ್ಲಿ ಮತ್ತೆ ಬೇರೆ ಬೇರೆ ಸುತ್ತಮುತ್ತ ಇರುವಂತಹ ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಕೇಂದ್ರದ ಸಿಆರ್ಪಿಎಫ್ ಅರೆಸೇನಾ ತುಕಡಿಗಳು ಸೇರಿದಂತೆ ದೆಹಲಿ ಪೊಲೀಸರು ಈಗ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಏನು ಬಹಳ ದೊಡ್ಡ ಪ್ರಮಾಣದ ಭದ್ರತೆಯೊಂದಿಗೆ ಯಾರೆಲ್ಲ ಬಂಧಿತ ಆರೋಪಿಗಳಿದ್ದಾರೆ ಅವರ ಆಸ್ತಿಯನ್ನು ನಾಶ ಮಾಡುವಂತ ಕೆಲಸಕ್ಕೆ ಈಗ ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ ಸಜ್ಜಾಗಿದೆ ಇದಕ್ಕೆ ಕೇಂದ್ರದ ಗೃಹ ಇಲಾಖೆ ಕೂಡ ಬೆಂಬಲವನ್ನ ಕೊಡ್ತಾ ಇದೆ ಒಂದು ಕಡೆಯಲ್ಲಿ ಯಾರು ಕೂಡ ಇದಕ್ಕೆ ತಡೆಯೊಡ್ಡುತ್ತಾ ಇಲ್ವಾ ಅನ್ನೋದೊಂದು ಪ್ರಶ್ನೆ ಮತ್ತೆ ರುವಾರಿಗಳು ಮಾತ್ರನಾ ಅಥವಾ ಎಲ್ಲಾ ಗಲಭೆಕೋರರಿಗೂ ಇದೇ ಶಿಕ್ಷೆನಾ ಅಂತ ಈಗ ಸದ್ಯಕ್ಕೆ ಯಾರೆಲ್ಲ ಬಂಧಿತರಾಗಿದ್ದಾರೆ ಅವರನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾದಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಮುಂದಿನ ಹಂತದಲ್ಲಿ ಈ ಕಾರ್ಯಾಚರಣೆ ಯಾವ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ ಆದ್ರೆ ಯಾರೆಲ್ಲ ಈಗ ಸದ್ಯಕ್ಕೆ ಬಂಧಿತರಾಗಿದ್ದಾರೆ ಸುಮಾರು 100 ಜನಕ್ಕೂ ಹೆಚ್ಚು ಜನನ ಈ ಒಂದು ಪ್ರಕರಣದಲ್ಲಿ ಬಂಧಿತರನ್ನಾಗಿ ಮಾಡಲಾಗಿದೆ ಅವರಲ್ಲಿ ಯಾರು ಈ ರೀತಿಯಾಗಿ ಸರ್ಕಾರದ ಆಸ್ತಿಯನ್ನ ಒತ್ತುವರಿ ಮಾಡಿಕೊಂಡು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳಿಗಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತವರ ಆಸ್ತಿಯನ್ನ ಗುರುತು ಮಾಡಿ ನಾಶಪಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಚೈತ್ರ ಥ್ಯಾಂಕ್ ಯು ಶಬೀರ್ ಡೀಟೇಲ್ಸ್ ಗಾಗಿ